ಕ್ರಿಸ್ಮಸ್ ಸಂಭ್ರಮ ಎಂಬ ಒಂದು ಎಲ್ಲರನ್ನು ಕೂಡಿ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗುವಂತಹ ಒಂದು ಈ ಕ್ರಿಸ್ಮಸ್ ಸಂಭ್ರಮ ಸೌಹಾರ್ದ ಸಂಭ್ರಮ ನಮ್ಮೂರಲ್ಲಿ ಇತ್ತೀಚಿನ ಕೆಲ ವರ್ಷಗಳಿಂದ ಆರಂಭವಾಗಿದೆ. ಅದೇ ರೀತಿ ಕೊರಡೆಲ್ ಚರ್ಚ್ಗೆ ಸಂಬಂಧಪಟ್ಟಂತಹ ಈ ಸಂತ ರೀತಾ ವಾಳೆಯ ವತಿಯಿಂದ ನಾವಿಲ್ಲಿ ಇಂದಿಗೆ ಈ ಕ್ರಿಸ್ಮಸ್ ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ. ನಮ್ಮೊಡನೆ ಎರಡು ಸಂಸ್ಥೆಗಳು ವಾಳೆಯೊಡನೆ, ಸಂತ ರೀತಾ ವಾರ್ಡ್, ಮಾಣಸಬಾಣ್ ಮತ್ತು ತ್ರಿವೇಣಿ ಆಯುರ್ವೇದ, ಇವರು ಸೇರಿ ಈ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸ್ತಾ ಇದ್ದಾರೆ. ನಮ್ಮೆಲ್ಲರನ್ನು ಎದುರುಗೊಂಡು ಸ್ವಾಗತಿಸಿ, ಮಾತಿನ ಮೂಲಕ ಸ್ವಾಗತಿಸಿ ಸುಂದರವಾಗಿ ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮಕ್ಕೆ ಅನಿಗೊಳಿಸಲು ಮುಂದೆ ಬರ್ತಾ ಇದ್ದಾರೆ. ನಮ್ಮ ವಾರ್ಡಿನ ಗುರಿಕಾರ್ನ್ ಅಂತ ಹೇಳಿ, ಗುರಿಕಾರ್ ಎಂಬ ಶಬ್ದ ತುಳು ಮೂಲದ್ದು, ಯಜಮಾನತಿ ಅಂತ ಹೇಳ್ಬೋದು. ಈ ವಾಳೆಯನ್ನು ಮುನ್ನಡೆಸುವಂತಹ ಒಂದು ಶಕ್ತಿ, ಸಹನಾ ಶಕ್ತಿ ಕೂಡ ಹೌದು ಅವರು. ಅವರೀಗ ಮುಂದೆ ಬರಬೇಕು. ವಿನ್ನಿ ಡಿಸೋಜಾ ನಮ್ಮನ್ನು ಸ್ವಾಗತಿಸುತ್ತಾರೆ. ವೇದಿಕೆಯನ್ನು ಅಲಂಕರಿಸುವ ಸರ್ವ ಗಣ್ಯರೇ ಹಾಗೂ ಆಹ್ವಾನಿತ ಆತ್ಮೀಯರೇ, ತಮಗೆಲ್ಲರಿಗೂ ಕ್ರಿಸ್ಮಸ್ ಪರ್ವಕಾಲದ ಶುಭಾಶಯಗಳು. ಮನುಕುಲದ ಪಾಪಗಳ ತೊಳೆಯಲು ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕಳುಹಿಸಿದರು ಎಂದು ಕ್ರೈಸ್ತರು ನಂಬುವ ಹಬ್ಬವೇ ಕ್ರಿಸ್ಮಸ್. ಕ್ರಿಸ್ಮಸ್ ಸಂತಸದ ಕಾಲ. ಹೊಸ ಬಟ್ಟೆ, ಸಿಹಿ ತಿಂಡಿ, ಗೋದಲಿ, ಕ್ರಿಸ್ಮಸ್ ಸಂದೇಶ ಇತ್ಯಾದಿ ಸೇರಿ ವರ್ಷದ ಕೊನೆಗೆ ಬರುವ ಈ ಹಬ್ಬ ಅರುಷದ ಒಣಲನ್ನು ತರುತ್ತದೆ. ಕ್ರಿಸ್ಮಸ್ ಎಂದು ಕೇವಲ ಕ್ರೈಸ್ತರ ಹಬ್ಬವಾಗಿ ಉಳಿದಿಲ್ಲ. ಕ್ರೈಸ್ತರು ಇತರ ಧರ್ಮೀಯರು ಸೇರಿ ಈ ಹಬ್ಬ ಆಚರಿಸುವ ಪರಿಪಾಠ ಬೆಳೆಯುತ್ತದೆ. ಇದರಿಂದ ಒಬ್ಬರನ್ನೊಬ್ಬರು ಅರಿತು ಸರ್ವಧರ್ಮ ಸಹೋದರತೆ ಬೆಳೆಸಲು ಅನುಕೂಲವಾಗುತ್ತದೆ. ಇದೇ ಉದ್ದೇಶದಿಂದ ಈ ವರ್ಷವು ಸಂತ ರೀತಾ ವಾಳೆಯ ವತಿಯಿಂದ ನಾವು ಕ್ರಿಸ್ಮಸ್ ಸಂಭ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಸಲ ನಮ್ಮೊಡನೆ ನಮ್ಮ ವಾಳೆಯ ವ್ಯಾಪ್ತಿಯಲ್ಲಿರುವ ಎರಡು ಸಂಘಟನೆಗಳಾದ ಮಾನ್ಸೋಬಾನ್ ಹಾಗೂ ತ್ರಿವೇಣಿ ಗುರುಕುಲ, ಇವರು ನಮ್ಮೊಡನೆ ಕೈ ಜೋಡಿಸಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ನಮ್ಮ ಪದ ವಾರ್ಡಿನ ಕಾರ್ಪೊರೇಟರ್ ಜುಬೇದ್ ಅಜೀಜ್ ಅವರ ಪತಿಯರಾದ ಅಬ್ದುಲ್ ಅಜೀಜ್ ರವರು ಎಕ್ಸ್ ಮೇಯರ್, ಇವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಗಿನ್ನಿಸ್ ದಾಖಲೆಯ ನಿರಂತರ ಕೊಂಕಣಿ ಕಾರ್ಯಕ್ರಮಗಳ ಮೂಲಕ ದಾಖಲೆ ಬರೆದಿರುವ ನಮ್ಮ ನಾಡಿನ ಹೆಮ್ಮೆಯ ಸಂಘಟನೆ ಮಾನ್ಸೋಬನ್, ಇದರ ಗುರಿಕಾರ ಎರಿಕ್ ಒಜರಿಯರ್ ಅವರು ನಮ್ಮೊಡನಿದ್ದಾರೆ. ಅವರಿಗೂ ಆತ್ಮೀಯವಾಗಿ ನಾನು ಸ್ವಾಗತಿಸ್ತೇನೆ. ನಮ್ಮೂರಲ್ಲಿ ನಮ್ಮ ಮಾನ್ಸೋಬನ ಅಧ್ಯಕ್ಷರಾದ ಲೂಯಿಸ್ ಪಿಂಟರ್ ಅವರು ನಮ್ಮೊಡನಿಗಿದ್ದಾರೆ. ಅವರಿಗೂ ಆತ್ಮೀಯವಾಗಿ ನಾನು ಸ್ವಾಗತಿಸ್ತೇನೆ. ನಮ್ಮೂರಲ್ಲಿ ಒಂದು ಹೊಸ ಸಂಸ್ಥೆ ಆರಂಭವಾಗುತ್ತಿದೆ, ಅದೇ ತ್ರಿವೇಣಿ ಗುರುಕುಲ. ಈ ಸಂಸ್ಥೆಯ ಹಿರಿಯರಾದ ಡಾಕ್ಟರ್ ಎಲ್ಡೋ ಅವರು ನಮ್ಮೊಡಗಿದ್ದಾರೆ. ಅವರಿಗೂ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇಂದಲ್ಲಿ ನಮ್ಮ ಕಾರ್ಯಕ್ರಮ ನಡೆಸಲು ಈ ಚಂದದ ಸ್ಥಳಾವಕಾಶ ಒದಗಿಸಿದವರು ರಾಯ್ ಕ್ಯಾಸ್ಲಿನೋ ಮತ್ತು ಕುಟುಂಬ ಅವರನ್ನು ಈ ಸಂದರ್ಭದಲ್ಲಿ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ವಾಲಿಯ ಈ ಶುಭ ಸಂದರ್ಭದಲ್ಲಿ ನಮ್ಮ ಕರೆಗೆ ಸ್ಪಂದಿಸಿ ಆಗಮಿಸಿದ ಸರ್ವ ಜನರಿಗೂ ಆತ್ಮೀಯವಾಗಿ ನಾನು ಸ್ವಾಗತಿಸ್ತೇನೆ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಮ್ಮೆಲ್ಲರನ್ನು ಸುಂದರವಾಗಿ ಆತ್ಮೀಯವಾಗಿ ಹೃದಯಾಂತರಾಳದಿಂದ ಸ್ವಾಗತಿಸಿದ ವಿನ್ನಿಬಾಯ್ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ. ಇನ್ನೀಗ ನಾವು ಗಣ್ಯರನ್ನು ಉದ್ಘಾಟನಾ ಸಮಾರಂಭಕ್ಕಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ರಾಯ್ ಸರ್ ಅವರು, ಶ್ರೀ ಅಬ್ದುಲ್ ಅಜೀಜ್ ಮಾಜಿ ಮೇಯರ್ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅವರನ್ನು ನಮ್ಮ ವಿನ್ನಿಬಾಯಿ ಅವರು ಹೂಗುಚ್ಛ ನೀಡಿ ಗೌರವಿಸುವುದು. ಅದೇ ರೀತಿ ಮಾನ್ಸೋಬಾನ್ ಅಧ್ಯಕ್ಷ ಲೂಯಿಸ್ ಜೆ ಪಿಂಟೋ
ಅವರು ಕೂಡ ಮುಂದೆ ಬರುವುದು. ಮತ್ತು ತ್ರಿವೇಣಿ ಗುರುಕುಲದ ವತಿಯಿಂದ ಡಾಕ್ಟರ್ ಎಲ್ಡೊ. ಗಣ್ಯರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಮರ ಜೀವನದ ಪ್ರತೀಕ, ಹಿಮವನ್ನು ಮೆಟ್ಟಿ ನಿಲ್ಲಬಲ್ಲಂತ ಪೈನ್ ಜಾತಿಯ ಮರದಿಂದ ಕ್ರಿಸ್ಮಸ್ ಟ್ರೀ ರಚಿಸುವ ಸಂಪ್ರದಾಯ ಪಶ್ಚಿಮ ದೇಶಗಳಲ್ಲಿ ಬೆಳೆದು ಬಂದಿತ್ತು. ಆದರೆ ಇಲ್ಲಿ ದೇಸಿ ಪದ್ಧತಿಯ ಕ್ರಿಸ್ಮಸ್ ಮರವನ್ನು ರಚಿಸಲಾಗಿದೆ, ಕ್ರಿಸ್ಮಸ್ ಟ್ರೀಯನ್ನು ರಚಿಸಲಾಗಿದೆ. ಪ್ರೀತಿಯಲ್ಲಿ ಕೊರಡು ಕೊನರುವುದು ಎಂದು ಹೇಳ್ತಾರೆ. ಇನ್ನೀಗ ನಮ್ಮ ಮಾಜಿ ಮೇಯರ್ ಶ್ರೀ ಅಬ್ದುಲ್ ಅಜೀಜ್ ರವರು ಈ ಮರಕ್ಕೆ, ನಿಮ್ಮ ಎಡಬದಿಯಲ್ಲಿ ನೋಡ್ಕೊಳ್ಳಿ, ಈ ಮರಕ್ಕೆ ಹಬ್ಬಿಸಿದ ದೀಪದ ಬಳ್ಳಿಗಳನ್ನು ಅವರಿಲ್ಲಿ ರಿಮೋಟ್ ಒತ್ತುವ ಮೂಲಕ ಆರಂಭಿಸುತ್ತಾರೆ. ಇದು ಒಂದು ಕೊರಡು, ಬೇಡ ಅಂತೇಳಿ ತೆಗೆದು ಬಿಸಾಡಿದ ಮರದ ತುಂಡು ಅದು. ಅದನ್ನು ತುಂಬಾ ಚೆನ್ನಾಗಿ ಡಾಕ್ಟರ್ ಎಲ್ಡೊ, ಅನಿಲ್, ಸುನೀಲ್ ಮತ್ತವರ ತಂಡ ನಿನ್ನೆ ಇಡೀ ರಾತ್ರಿ ಕೂತು ಚೆನ್ನಾಗಿ ಶೃಂಗರಿಸಿದೆ. ಇದೇ ನಮ್ಮ ದೇಸಿ ಕ್ರಿಸ್ಮಸ್ ಟ್ರೀ. ನಮ್ಗೆ ಕುಸುವಾರ್ ಅಂದ್ರೆ ಕ್ರಿಸ್ಮಸ್ ಮತ್ತು ಕುಸುವಾರಿಗೆ ಅವಿನಾಭಾವ ಸಂಬಂಧ. ಇಂದು ಕ್ರಿಸ್ಮಸ್ಗೆ ಜಾತಿ ಮತ ಭೇದವಿಲ್ಲ. ಅದನ್ನು ಹಿಂದೂಗಳು ತಿಂತಾರೆ, ಹಿಂದೂಗಳು ಮಾರ್ತಾರೆ, ಕ್ರೈಸ್ತರು ತಿಂತಾರೆ, ಕ್ರೈಸ್ತರು ಮಾರ್ತಾರೆ, ಮುಸಲ್ಮಾನರು ತಿಂತಾರೆ, ಮುಸಲ್ಮಾನರು ಮಾರ್ತಾರೆ. ಅಂದ್ರೆ ಸೌಹಾರ್ದತೆಗೆ ಏನಾದರೂ ಸಂಕೇತ ಇದ್ರೆ ಅದು ತಿಂಡಿ. ಆ ತಿಂಡಿಗಳಲ್ಲಿ ಕುಸುವಾರ್ ಈ ಡಿಸೆಂಬರ್ ಅಲ್ಲಿ ಅಂತೂ ಅಗ್ರಸ್ಥಾನವನ್ನು ಪಡೆದುಕೊಳ್ತಾ ಇದೆ. ಕುಸುವಾರ್ ಕೂಡ ನಮ್ಮ ಕೊಂಕಣಿ ಕ್ರೈಸ್ತರ ಒಂದು ಅಸ್ಮಿತೆ, ಅದು ನಮ್ದೇ. ಅದಕ್ಕೆ ಏನ್ ಹೇಳ್ತಾರೆ, ನಾವು ಬೇರೆಯವರಿಗೆ ಅದು ಬಿಟ್ಟು ಕೊಡ್ಲಿಲ್ಲ. ಗೋವಾದಿಂದ ಮಂಗಳೂರಿಗೆ ಬಂದಂತಹ ಕ್ರೈಸ್ತರು ಗೋವಾದಲ್ಲಿ 22 ಬಗೆಯ ಕುಸುವಾರ್ ಮಾಡ್ತಾ ಇದ್ರಂತೆ. ಅದರಲ್ಲಿ 5 ಬಗೆಯಂತೂ ನಮ್ಗೆ ಬೇಕೇ ಬೇಕು. ಆ 5 ಬಗೆಗಳನ್ನು ನಮ್ಮ ಇಲ್ಲಿ ವೇದಿಕೆಯಲ್ಲಿ ನಮ್ಮ ಗುರಿಕಾರರು ಅವರು ಮತ್ತು ಅವರ ತಂಡ ತಯಾರಿಸಿದ ಕುಸುವಾರ್ ಈಗ ನಮ್ಮ ಮಾನ್ಸುಬಾನ್ ಗುರಿಕಾರ ಎರಿಕ್ ಒಜಾರಿಯರ್ ಅವರು ಕುಸುವಾರ್ ಲೋಕಾರ್ಪಣೆಗೊಳಿಸ್ತಾರೆ, ಕುಸುವಾರ್ ಬಿಡುಗಡೆ ಮಾಡ್ತಾರೆ, ಕುಸುವಾರನ್ನು ತೆರೆಯುತ್ತಾರೆ. ಈಗ ಅವರು ಕುಸುವಾರ ಟೇಸ್ಟ್ ಮಾಡ್ತಾರೆ ಹೇಗಿದೆ ಅಂತೇಳಿ. ನಿಮ್ಮ ಹತ್ರ ಕೂಡ ಬರ್ತದೆ, ಎಲ್ಲರ ಬಳಿಯೂ ಬರ್ತದೆ. ಗಣ್ಯರು ಕುಸುವಾರ ಟೇಸ್ಟ್ ಮಾಡುವುದು ಮತ್ತೆ ವಾಪಸ್ ಆಸೀನರಾಗುವುದು. ಇವತ್ತು ಇಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ, ತುಂಬ ಸಂತೋಷದ ವಿಷಯ. ಯಾಕೆಂದರೆ ಇದು ಸೌಹಾರ್ದ ರೀತಿಯ ಒಂದು ವಾತಾವರಣ. ಯಾಕೆಂದರೆ ಯೇಸು ಅವರು ಹೇಳಿದ ಮಾತು ಒಂದೇ ಒಂದು ಮಾತು ಹೇಳಿ ಇಚ್ಛಿಸ್ತೇನೆ, ಬಡವರನ್ನು ಪ್ರೀತಿಸಿ ಅಂತ, ನಮ್ಮ ನೆರೆಯವರನ್ನು ಪ್ರೀತಿಸಿ ಅಂತ. ಇವತ್ತು ನೀವು ಎಲ್ಲರನ್ನೂ ಪ್ರೀತಿಸಿದ್ದೀರಿ, ಜಾತಿ ಮತ ಎಲ್ಲವನ್ನು ಮರೆತು ಎಲ್ಲರನ್ನು ಕರೆದು ಇಲ್ಲಿ ಸೌಹಾರ್ದ ಹಬ್ಬವನ್ನು ಸೌಹಾರ್ದ ಹಬ್ಬ ಅಂತ ವಾತಾವರಣವನ್ನು ಸೃಷ್ಟಿ ಮಾಡಿದ್ದೀರಿ. ಇದು ಒಂದು ಒಳ್ಳೆಯ ವಾತಾವರಣ ಆಗಿದೆ. ರಾಯ್ ಕ್ಯಾಸ್ಟ್ನವರು ಒಂದು ಮಾತು ಹೇಳಿದರು, ನಾನು ಚಿಕ್ಕವನಿದ್ದಾಗ ಒಂದು ಮನೆಯಲ್ಲಿ ಒಂದು ಕುಟುಂಬ ಕಡಿಮೆ ಪಕ್ಷ ಒಂದು 20 ಮಂದಿ ಆದರೂ ಇದ್ದರು, 15 ಮಂದಿ ಆದರೂ ಇದ್ದರು. ಈಗ ಅಂಥ ಸಂಸಾರ ಇಲ್ಲ, ಎಲ್ಲ ಛಿದ್ರಾಗಿ ಬರೀ 2-3 ಅದಾಗಬಾರ್ದು. ಪ್ರೀತಿಸಬೇಕು, ನಮ್ಮ ನೆರೆಯವರನ್ನು ನೋಡಿಕೊಳ್ಬೇಕು, ಬದುಕಲ್ಲಿ ಎಲ್ಲರೂ ನಾವು ಸಮಾನರಂತ ತೋರಿಸಿಕೊಡಬೇಕು. ನಮ್ಮ ನೆರೆಯವರನ್ನು ಯೇಸುವರು ಹೇಳಿದ ನಮ್ಮ ನೆರೆಯವರನ್ನು ಊಟ ಮಾಡಿದಾರ ಅಂತ ನೋಡುವಂಥ ನಮ್ಮ ಕರ್ತವ್ಯ ಇದು. ನೀವು ರಾಯ್ ಕ್ಯಾಸ್ಟಲ್ ಅವರು ಹೇಳಿದರು, ಇದು ನಾವು ಸಮರ್ಥವಾಗಿ ನೋಡಿಕೊಳ್ತಾ ಇದ್ದೇವೆ, ಒಳ್ಳೆಯ ರೀತಿಯಲ್ಲಿ ನೋಡಿದ್ದೇವೆ. ಅದು ಭಾಳ ನನಗೆ ಖುಷಿಯಾಯಿತು. ಯಾಕೆಂದರೆ ಸೌಹಾರ್ದ ರೀತಿಯಲ್ಲಿ ನಾವು ಬದುಕಬೇಕು, ಅನ್ಯೋನ್ಯತೆ ನಾವು ಒಂದೇ ತಾಯಿಯ ಮಕ್ಕಳಂತೆ ಬದುಕಬೇಕು ಅಂತ ಹೇಳಿ
ನಾನು ಈ ಕ್ರಿಸ್ಮಸ್ ಹಬ್ಬಕ್ಕೆ ಎಲ್ಲರಿಗೆ ಶುಭಾಶಯನ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಇನ್ನೀಗ ಇನ್ನೋರ್ವ ಗಣ್ಯರ ಹಿತನುಡಿಗಳು. ಎರಿಕ್ ಒಜಾರಿಯೋ ವಿಶ್ವ ಕೊಂಕಣಿ ಕಲಾರತ್ನ ಎಂಬ ಬಿರುದಾಂಕಿತ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ, ಗಿನ್ನೆಸ್ ದಾಖಲೆ ಬರೆದ ಮಾನ್ಸೋಬಾನ್ ಸಂಸ್ಥೆಯ ಗುರಿಕಾರರಾಗಿ ಕೊಂಕಣಿ ಕಾರ್ಯಕ್ರಮಕ್ಕೆ ರಾಷ್ಟ್ರಪತಿಗಳನ್ನು ಕರೆದುಕೊಂಡು ಬಂದಂತಹ ಏಕಮೇವ ಕೊಂಕಣಿ ಸಂಸ್ಥೆಯಾಗಿ ಹೆಸರು ಗಳಿಸಿದ ಮಾನ್ಸೋಬಾನ್ ಸಂಸ್ಥೆಯನ್ನು ಕಳೆದ 32 ವರ್ಷಗಳಿಂದ ಮುನ್ನಡೆಸ್ತಾ ಇರುವ ಎರಿಕ್ ಬಾಬ್ ಒಜಾರಿಯೋ ಈಗ ತಮ್ಮೊಡನೆ ಕ್ರಿಸ್ಮಸ್ ಸಂದೇಶ ನೀಡಲಿರುವ. ದೇವರಿ ಸಂಸ್ಥೆಯು ಕನ್ನಡದಲ್ಲಿ ಮಾತನಾಡಲಿಕ್ಕೆ ತುಂಬ ಕಷ್ಟ, ಆದರೆ ಇವತ್ತು ಕೊಂಕಣಿ ಮಾತನಾಡಿದರೆ ಅದಕ್ಕೆ ಅರ್ಥ ಇಲ್ಲ, ಆದ್ದರಿಂದ ಕನ್ನಡದಲ್ಲಿ ಮಾತನಾಡುವ ಪ್ರಯತ್ನ ಮಾಡ್ತೇನೆ. ಮೊತ್ತ ಮೊದಲು ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯ, ಮ್ಯಾರಿ ಕ್ರಿಸ್ಮಸ್. ಇವತ್ತು ಈ ವಠಾರದಲ್ಲಿ ಎಲ್ಲ ಧರ್ಮದವರು ಸೇರಿ ಈ ಆಚರಣೆ ಮಾಡುವುದನ್ನು ನೋಡಲಿಕ್ಕೆ ತುಂಬ ಸಂತೋಷವಾಗ್ತದೆ. ಈ ಮಕಾಳೆ ಕ್ಯಾಸ್ಟ್ಲಿನೊ ಅವರ ಈ ವಠಾರ ಒಂದು ಪವಿತ್ರ ವಠಾರ ಅಂತ ನಾನು ಎನಿಸ್ತೇನೆ. ಯಾಕೆಂದರೆ ಇಲ್ಲಿ ಮನೆಗಳು ಮಾತ್ರ ಅಲ್ಲ, ಇಲ್ಲಿ ಸಂಸ್ಥೆಗಳಿವೆ. ಒಂದು ಕೊಂಕಣಿಗೆ ಸಂಬಂಧಪಟ್ಟ ಸಂಸ್ಥೆ, ಮತ್ತು ಈಗ ಭಾರತೀಯ ಸಂಪ್ರದಾಯದ ಒಂದು ಗುರುಕುಲ ಇಲ್ಲಿ ಆಗೋದರಲ್ಲಿದೆ. ಅದಕ್ಕೋಸ್ಕರ ಈ ವಠಾರ ಧನ್ಯವಾಗಿದೆ. ನಾನು ತುಂಬ ಧರ್ಮದ ವಿಷಯ ನಾನು ಸ್ವಲ್ಪ ದೂರ ಹುಟ್ಟಿದ್ದೇನೆ ಒಂದು ಧರ್ಮದಲ್ಲಿ, ಹೌದು. ಆ ಧರ್ಮದ ತತ್ವಗಳನ್ನು ನಾನು ಯಾವಾಗಲೂ ರೆಸ್ಪೆಕ್ಟ್ ಮಾಡ್ತೇನೆ, ಅದಕ್ಕೆ ತಲೆಬಾಗಿಸ್ತೇನೆ. ತತ್ವ ಕ್ರಿಸ್ಮಸ್ ಅಂದರೆ ನನಗೂ ತುಂಬ ಇಷ್ಟ. ಸಾಂತಾಕ್ಲೋಸ್ಗೋಸ್ಕರ ಅಲ್ಲ, ಕ್ರಿಸ್ಮಸ್ ಟ್ರೀಗೋಸ್ಕರ ಅಲ್ಲ, ಸ್ಟಾರ್ಗೋಸ್ಕರ ಅಲ್ಲ, ಕುಸ್ವಾರ್ಗೋಸ್ಕರ ಕೂಡ ಅಲ್ಲ. ಕ್ರಿಸ್ಮಸ್ ಯಾವಾಗಲೂ ನನಗೆ ಒಂದು ಸಂದೇಶ ಕೊಡ್ತದೆ, ಇದೆ. ನನಗಿಂತ ಲೆಸ್ ಫಾರ್ಚುನೇಟ್ ಅವರ ಬಗ್ಗೆ ಕಾಳಜಿ ತೋರಿಸುವ ಒಂದು ಒಂದು ಸಮಯ. ನನ್ನ ಹತ್ರ ಯಾವಾಗಲೂ ಹಣ ಇರುವುದಿಲ್ಲ, ಆದರೆ ಕ್ರಿಸ್ಮಸ್ ಟೈಮ್ನಲ್ಲಿ ಹೇಗಾದರೂ ಮಾಡಿ ಸ್ವಲ್ಪ ಆದರೂ ಹಣ ಒಟ್ಟಿಗೆ ಮಾಡಿ ಅದರಲ್ಲಿ ಕುಸ್ವಾರ್ ತಂದು ನಾನು ಹಂಚುವುದಿದೆ ಇಷ್ಟಕ್ಕೆ. ಯಾಕೆಂದರೆ ಆ ಸಂತೋಷವನ್ನು ಹಂಚುವ ಒಂದು ರೀತಿ ಅದು. ಯೇಸು ಕ್ರಿಸ್ತರು ಒಂದು ಒಂದು ಗೊಟ್ಟ ಗ್ರಂಥ ನಜ ಗೊಟ್ಟ ಕಾಲ ಉಂಟು ಗೋದಲ್ಲಿ ಹುಟ್ಟಿದವರು. ಅವರಿಗೆ ಮನೆ ಇರಲಿಲ್ಲ, ಮನೆ ಇರಲಿಲ್ಲ. ಅಲ್ಲಿಂದ ಕ್ರಿಶ್ಚಿಯನ್ ಧರ್ಮ ಹುಟ್ಟಿತು. ಇವತ್ತು ನಮ್ಮ ಧರ್ಮ ನೋಡಿದರೆ ಆ ತತ್ವಕ್ಕೂ ಮತ್ತು ಈಗ ನಡೆಯುವ ವಿಷಯಕ್ಕೂ ತುಂಬ ವ್ಯತ್ಯಾಸ ಇದೆ. ಹಣ ಶ್ರೀಮಂತಿಕೆ ಎಲ್ಲಿಯೋ ಧರ್ಮದೊಟ್ಟಿಗೆ ಸೇರಿದೆ, ಧರ್ಮ ಕರಪ್ಟ್ ಆಗಿದೆ. ಧರ್ಮ ಕರಪ್ಟ್ ಆದರೆ ಮತ್ತೆ ಏನಿದೆ ಉಳಿದಿದೆ? ಈ ಸಂದರ್ಭದಲ್ಲಿ ನಾವು ಎನಿಸ್ಬೇಕು, ಆ ಮೂಲ ತತ್ವಗಳನ್ನು ನಾವು ಮರೆಯಲು ಸಾಧ್ಯವಿಲ್ಲ. ಬಡವರಿಗೋಸ್ಕರ ಅವರು ಹುಟ್ಟಿದ್ರು, ಬಡವರಿಗೋಸ್ಕರ ಅವರು ದುಡಿದ್ರು, ಅವರು ನೀತಿ ನ್ಯಾಯಗೋಸ್ಕರ ಹೋರಾಟ ಮಾಡಿದರು, ಆ ಕಾಲದ ಧರ್ಮದ ಗುರುಗಳನ್ನು ಪ್ರಶ್ನಿಸಿದರು. ನಾವೆಲ್ಲ ಅದನ್ನು ಬಿಟ್ಟು ಬರೇ ಪೂಜೆ ಮತ್ತು ರಿಚುವಲ್ಸ್ ಇದರಲ್ಲಿ ಮುಳುಗಿ ಹೋಗಿದೆ, ಅದೇ ನಮ್ಮ ಧರ್ಮ ಆಗಿ ಹೋಗಿದೆ. ಅವರ ತತ್ವಗಳನ್ನು ನಾವು ಮರೆತಿದ್ದೇವೆ. ಈ ಸಂದರ್ಭದಲ್ಲಿ ಸ್ವಲ್ಪ ನಾವು ಈ ಆಚರಣೆ ನಡುವೆ ನಾವು ರಿಫ್ಲೆಕ್ಟ್ ಮಾಡಬೇಕು, ಸ್ವಲ್ಪ ಆಲೋಚನೆ ಮಾಡಬೇಕು. ಅವರು ನಮಗೆ ಕೊಟ್ಟ ತತ್ವಗಳನ್ನು ನಾವು ನಮ್ಮ ಜೀವನದಲ್ಲಿ ಪಾಲಿಸ್ತೇವಾ? ನಾವು ಪಾಲಿಸುವ ಈ ಧರ್ಮದ ಆಚರಣೆ ನಿಜ ಕ್ರಿಶ್ಚಿಯಾನಿಟಿಯಾ? ಕ್ರಿಶ್ಚಿಯಾನಿಟಿ ಅಂದರೆ ಎಲ್ಲ ಧರ್ಮದವರನ್ನು ನಾವು ಪ್ರೀತಿಸಬೇಕು,
ನಾವು ಕೂಡ ಕೋಮುವಾದಿಗಳೇ ಆಗಬಾರ್ದು. ಈ ಇವತ್ತು ನಮ್ಮ ದೇಶದ ವಾತಾವರಣ ಕೆಟ್ಟೋಗಿದೆ, ಕೋಮುವಾದ ಜಾತಿವಾದ ಇದೇ ಜಾಸ್ತಿ ಆಗಿದೆ. ನಾವು ಒಂದು ಉದಾಹರಣೆ ಆಗಬೇಕು ಇವತ್ತು. ಅದನ್ನು ತೋರಿಸ್ಲಿಕ್ಕೆ ಇವತ್ತಿನ ಕಾರ್ಯಕ್ರಮ ಒಂದು ಒಂದು ಪ್ರಯತ್ನ ಮಾಡ್ತದೆ, ಎಲ್ಲರನ್ನು ಒಟ್ಟುಗೂಡಿಸಿ ಸಂಭ್ರಮ ಮಾಡುವ. ನಾವು ಕಲಾಂಗಣ್ಣಲ್ಲಿ ಇಷ್ಟರವರೆಗೆ ಕ್ರಿಸ್ಮಸ್ ಆಚರಣೆ ಮಾಡಲಿಲ್ಲ. ಇಷ್ಟಕ್ಕೆ ಕಲಾಂಗಣ್ ಯಾವ ಧರ್ಮಕ್ಕೂ ಸೇರಿದ ಸಂಸ್ಥೆ ಅಲ್ಲ, ಅದು ಭಾಷೆ ಸಂಸ್ಕೃತಿ ಕಲೆ ಇಷ್ಟಕ್ಕೆ ಸೀಮಿತ. ಆದರೆ ನಾವು ಯಾವ ಧರ್ಮಕ್ಕೂ ವಿರೋಧ ಇಲ್ಲ. ಆದ್ದರಿಂದ ಈ ಆಚರಣೆಯಲ್ಲಿ ನಾವು ಸೇರಿದ್ದೇವೆ. ನಮ್ಮನ್ನು ಸೇರಿಸಿದ್ದಕ್ಕೆ ಈ ಸೈಂಟ್ ರೀಟಾ ವಾರ್ಡ್ ಇದರ ಗುರಿಕಾರ್ ಇವರಿಗೆ ಮತ್ತು ಎಲ್ರಿಗೂ ನಾವು ಕೃತಜ್ಞತೆಯನ್ನು ಹೇಳ್ತಾ ಇದ್ದೇವೆ. ಮತ್ತು ಗುರುಕುಲ ಬರ್ತದೆ ಅಂತ ನಮಗೆ ತುಂಬ ಸಂತೋಷ ಸರ್. ಯಾಕೆಂದರೆ ನಾವು ಕೂಡ ಭಾರತೀಯ ಸಂಸ್ಕೃತಿ ಮತ್ತು ಈ ಸಂಪ್ರದಾಯ ಉಳಿಸ್ಬೇಕಂತ ನಾವು ಕೂಡ ಪ್ರಯತ್ನ ಮಾಡುವವರು. ನಿಮ್ಮ ಕೆಲಸದಲ್ಲಿ ನಾವು ಪಾಲ್ಗೊಳ್ತೇವೆ. ನಮ್ಮ ಸಂಸ್ಥೆ ಕೂಡ ನಿಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಅವೈಲೇಬಲ್ ಇದೆ, ನೀವು ಅದನ್ನು ಉಪಯೋಗಿಸಬೇಕು. ನಿಮ್ಮ ಕೆಲಸದಲ್ಲಿ ಕೂಡ ನಾವು ಸೇರಿ ಈ ಗುರುಕುಲ ಯಶಸ್ವಿ ಆಗಬೇಕು. ಈ ವಾಟಾರದಲ್ಲಿ ನಮಗೆ ಕೂಡ ಒಂದು ಆಲೋಚನೆ ಇತ್ತು. ಕಿಬ್ಬುಟ್ಸ್ ಅಂತ ಇಸ್ರೇಲಲ್ಲಿ ಕಿಬ್ಬುಟ್ಸ್ ಒಂದು ತತ್ವ ಇದೆ, ಅದನ್ನು ಹುಟ್ಟಿಹಾಕುವ ಪ್ರಯತ್ನ ಕೂಡ ನಾನು ಮಾಡಿದೆ ನನ್ನ ಜೀವನದಲ್ಲಿ. ಆದರೆ ಯಶಸ್ವಿ ಆಗಲಿಲ್ಲ. ಆದರೆ ಒಂದು ಚಿಕ್ಕ ಅಂಶ ಇಲ್ಲಿ ನಾನೀಗ ಕಾಣ್ತಾ ಇದ್ದೇನೆ. ಎಲ್ಲ ನಿಮಗೆ ಒಳ್ಳೆ ಕೋರಿ ಇಲ್ಲಿ ಬಂದ ಎಲ್ರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯ ಹೇಳಿ ನನ್ನ ಎರಡು ಮಾತನ್ನು ನಿಲ್ಲಿಸ್ತೇನೆ. ಥ್ಯಾಂಕ್ ಯು. ಡಾಕ್ಟರ್ ಎಲ್ಡೋ ಬಂದ್ರು, ಒಂದು ನಿಮಿಷ. ಬೀಟ್ ಪೊಲೀಸ್ ಮದನ್ ಆಂಟನಿ ವೆಸ್ಟ್ ಭೂಷಣ್. ಮನೆ ಮನೆಯಿಂದ ಕಸವನ್ನು ವಿಂಗಡಿಸಿ ಅವರು ಕೊಂಡೋಗ್ತಾರೆ. ಪ್ರತಿದಿನ ಬೆಳ್ಳಂ ಬೆಳಗ್ಗೆ ನಮ್ಮ ಮನೆಗೆ ಬರ್ತಾರೆ. ಆದರೆ ನಮ್ಮ ವಾಳೆಯ ನಮ್ಮ ಈ ಶಕ್ತಿನಗರ ಏರಿಯಾದ ಉಸ್ತುವಾರಿ ಶ್ರೀ ಭೂಷಣ್ ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸೋಣ. ಅದೇ ರೀತಿಯಲ್ಲಿ ನಮ್ಮ ಇಂದಿನ ಈ ಕಾರ್ಯಕ್ರಮದ ಚಿತ್ರೀಕರಣ ವಿಡಿಯೋಕರಣವನ್ನು ಮಾಡ್ತಾ ಇದ್ದಾರೆ ವಿ4ನ ಅರಿತ್ ಹಾಗೂ ದೈಜಯ ಮೋಹನ್ ಕುತ್ತಾರ್. ಅದೇ ರೀತಿ ವಿವೇಕ್ ಸ್ಟುಡಿಯೋದ ವಿನಯ್ ಸಿಕ್ವೇರ ಅವರು ಕೂಡ ಇದ್ದಾರೆ. ಅವರೆಲ್ಲರನ್ನು ಅಭಿನಂದಿಸ್ತೇನೆ, ಅವರ ಕಾರ್ಯದಲ್ಲಿ ಯಶಸ್ಸನ್ನು ಹಾರೈಸುತ್ತೇನೆ.